आकाशवाणी श्री विद्या दर्शनम श्री जयचामराजेंद्र वडियर कृति आधरिसिद विशेष कार्यक्रम सरणी मूल कृति परिष्करणे निर्देशन हागू संगीत श्री एस कृष्णमूर्ति केली विशेष कार्यक्रम सरणी श्री विद्या दर्शनम। ಪ್ರಿಯ ಸ್ನೇಹಿತರೆ, ನಾವಿಂದು ಶ್ರೀವಿದ್ಯಾ ದರ್ಶನದ 16ನೇ ಸಂಪುಟವನ್ನು ಕೇಳಲಿದ್ದೇವೆ. ಇದರಲ್ಲಿ ಬಳಸಿರುವ ಒಡೆಯರ ಕೃತಿಗಳ ವಿವರಗಳು ಹೀಗಿವೆ. ಭುವನ ಗಾಂಧಾರಿ ರಾಗದ ಭುವನೇಶ್ವರಿ ಭುವನ ಮನೋಹರಿ, ವಾಗಧೀಶ್ವರಿ ರಾಗದ ವಾಮದೇವಂ ಭಾವಯೇಹಂ ಹಾಗೂ ಮಾಳವಿ ರಾಗದ ಶಂಕರಿ ಸದಾನಂದಲಹರಿ. ಶಿವಾರ್ಧಾಂಗಿನಿಯಾದ ಶಿವೆಯು ಅಷ್ಟಸಿದ್ಧಿಗಳನ್ನು ನೀಡುವ ಶಕ್ತ್ಯಾತ್ಮಕಳೆಂದು ಅವಳ ಭಕ್ತರು ಸೇವಿಸುತ್ತಾರೆ. ದೇವಿ ಖಡ್ಗಮಾಲಾ ಸ್ತೋತ್ರದಲ್ಲಿ ಒಂದು ಕಡೆ ಆ ಮಾತೆಯನ್ನು ಅಣಿಮಾ ಸಿದ್ಧೆ, ಲಘಿಮಾ ಸಿದ್ಧೆ, ಗರಿಮಾ ಸಿದ್ಧೆ, ಮಹಿಮಾ ಸಿದ್ಧೆ, ಈಶಿತ್ವ ಸಿದ್ಧೆ, ವಶಿತ್ವ ಸಿದ್ಧೆ, ಪ್ರಾಕಾಮ್ಯ ಸಿದ್ಧೆ, ಭುಕ್ತಿ ಸಿದ್ಧೆ, ಇಚ್ಛಾ ಸಿದ್ಧೆ, ಪ್ರಾಪ್ತಿ ಸಿದ್ಧೆ, ಸರ್ವಕಾಮ್ಯ ಸಿದ್ಧೆ ಎಂದೇ ವರ್ಣಿಸಿದ್ದಾರೆ. ಸರ್ವಶಕ್ತ್ಯಾತ್ಮಕಳಾದ ಆ ದೇವಿಯನ್ನು ಶಿವಶಕ್ತೆ, ಶಿವಕಾಂತೆ, ಶಿವಕಾಯೆ, ಶಿವಜಾಯೆ, ಶಿವಾರ್ಧಮೂರ್ತೆ, ಶ್ರೀಬಾಲೆ, ಅಣಿಮಾದ್ಯಷ್ಟಸಿದ್ಧಿ ಶಕ್ತ್ಯಾತ್ಮಕ ನವಾವರಣ ಶ್ರೀಮದಾದಿವಿದ್ಯೆ ಎಂದೇ ಕೊಂಡಾಡುತ್ತಾರೆ ಒಡೆಯರು ತಮ್ಮ ಭುವನಗಾಂಧಾರಿ ರಾಗದ ಈ ಕೃತಿಯಲ್ಲಿ. ಭುವನೇಶ್ವರಿ ಭುವನ ಮನೋಹರಿ, ರಾಗ ಭುವನ ಗಾಂಧಾರಿ ಆದಿತಾಳ. ಭುವನ ಗಾಂಧಾರಿ ರಾಗವು 20ನೇ ಮೇಳ ರಾಗವಾದ ನಟಭೈರವಿಯಲ್ಲಿ ಜನ್ಯ. ಈ ರಾಗದಲ್ಲಿ ಬರುವ ಸ್ವರಸ್ಥಾನಗಳು ಷಡ್ಜ, ಚತುಶ್ರುತಿ ರಿಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಶುದ್ಧ ದೈವತ ಹಾಗೂ ಕೈಶಿಕಿ ನಿಷಾದ. ಈ ರಾಗದ ಆರೋಹಣ ಮತ್ತು ಅವರೋಹಣ ಈ ರಚನೆಯ ಶುದ್ಧ ಸಾಹಿತ್ಯ ಪಲ್ಲವಿ. ಭುವನೇಶ್ವರಿ ಭುವನ ಮನೋಹರಿ ಭುವನ ಗಾಂಧಾರಿ ತ್ರಿಪುರ ಸುಂದರಿ ಅನುಪಲ್ಲವಿ. ಭೂರಾದಿ ಲೋಕವ್ಯಾಪಿನಿ ಭುವನ ಮೋದಿನಿ ವಿಶ್ವ ವಿನೋದಿನಿ ಶಿವಶಕ್ತೆ ಶಿವಕಾಂತೆ ಶಿವಕಾಯೆ ಶಿವಜಾಯೆ ಶಿವಾರ್ಧಮೂರ್ತೆ. ಚರಣ ಮಹಾದೇವಾದಿ ಸಂಪೂಜಿತೆ ಮಹಾಗಣಪತಿ ಗುಹೇಶ ಸಹಿತೆ ಅನಾಹತಾದಿ ಷಟ್ಕಮಲಾಂತಸ್ಥಿತೆ ಅಖಂಡೈಕ ರಸಾಸ್ವಾದ ಭರಿತೆ ಅಕಚಟ ತಪ ಯಶಾದಿ ವರ್ಣವೈಖರಿ ಪ್ರಕಾಶಿನಿ ಶಿವೇ ಶ್ರೀಬಾಲೆ ಅಣಿಮಾದ್ಯಷ್ಟಸಿದ್ಧಿ ಶಕ್ತ್ಯಾತ್ಮಕ ನವಾವರಣ ಶ್ರೀಮದಾದಿ ವಿದ್ಯೆ ಮಖಧ್ವಂಸಕ ಮುರಹರ ಮನೋರಂಜಕ ಲಲಿತಾಂಬಿಕೆ. ಭುವನೇಶ್ವರಿ ಭುವನ ಗಾಂಧಾರಿ ತ್ರಿಭುವನ
ಶಿವನ ಅರ್ಧಾಂಗಿನಿ ನಿಜ. ಆ ದೇವಿ ಸದಾ ಆ ವಾಮದೇವನ ವಾಮಭಾಗದಲ್ಲೇ ನೆಲೆಸುತ್ತಾಳೆ ಎಂದು ಪ್ರತೀತಿ. ಶ್ರೀ ವ್ಯಾಸ ಮಹರ್ಷಿ ವಿರಚಿತ ಶ್ರೀ ವಿಶ್ವನಾಥಾಷ್ಟಕದ ಒಂದು ಶ್ಲೋಕ ಈ ಮಾತಿಗೆ ಪುಷ್ಟಿ ಕೊಡುತ್ತದೆ. ಗಂಗಾ ತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ಎನ್ನುವ ಈ ಶ್ಲೋಕ ಗೌರಿದೇವಿಯು ನಿರಂತರವಾಗಿ ವಿಶ್ವನಾಥನ ವಾಮಭಾಗದಲ್ಲೇ ನೆಲೆಸುತ್ತಾಳೆ ಎಂದು ತಿಳಿಸುತ್ತದೆ. ಇದಲ್ಲದೆ ಶ್ರೀ ಶಂಕರಾಚಾರ್ಯ ವಿರಚಿತ ಮೀನಾಕ್ಷಿ ಪಂಚರತ್ನದಲ್ಲಿ ಒಂದು ಕಡೆ ಶ್ರೀವಿದ್ಯಾಂ ಶಿವ ವಾಮಭಾಗ ನಿಲಯಾಂ ಹ್ರೀಂಕಾರ ಮಂತ್ರೋಜ್ವಲಾಂ ಎಂದೇ ಬರುತ್ತದೆ. ಈ ತತ್ವದ ಮೇಲೆಯೇ ಆಧಾರಿತವಾಗಿರುವ ವಾಗಧೀಶ್ವರಿ ರಾಗದ ಕೃತಿಯಲ್ಲಿ ಶಿವನನ್ನು ಕುರಿತು ಒಡೆಯರು ಹೀಗೆ ವರ್ಣಿಸುತ್ತಾರೆ. ವಾಮಾಂಕ ಗೌರಿ ಶೋಭಿತಂ ವಾಗರ್ಥಾದಿ ಪ್ರತಿಪಾದಿತಂ ಸಾಮಗಾನಾಸಕ್ತಂ ಸದ್ಭಕ್ತ ಸದಭೀಷ್ಟ ದಾನ ನಿರತಂ ಸತತಂ ವಾಮದೇವಂ ಭಾವಯೇಹಂ. ವಾಮದೇವಂ ರಾಗ 34ನೇ ಮೇಳಕರ್ತ ವಾಗಧೀಶ್ವರಿ ಆದಿತಾಳ. ಶುದ್ಧ ಸಾಹಿತ್ಯ ಪಲ್ಲವಿ. ವಾಮದೇವಂ ಭಾವಯೇಹಂ ವಾಗಧೀಶ್ವರೀನುತ ಪದಾಂಭೋರುಹಂ. ಅನುಪಲ್ಲವಿ. ವಾಮಾಂಕ ಗೌರೀಶೋಭಿತಂ ವಾಗರ್ಥಾದಿ ಪ್ರತಿಪಾದಿತಂ ಸಾಮಗಾನಾಸಕ್ತಂ ಸದ್ಭಕ್ತ ಸದಭೀಷ್ಟ ದಾನ ನಿರತಂ ಸತತಂ. ಚರಣ. ಕಾಲಾತೀತಂ ಕಲಾ ಪ್ರತಿಪಾದಿತಂ ಕಾಮಾರಿರಿತಿ ಖ್ಯಾತಂ ಕೃಪಾನ್ವಿತಂ ಬಾಲಸುಬ್ರಹ್ಮಣ್ಯಾದಿ ವಿನುತಂ ಭೂಪಾಲ ಸಮುದಾಯ ಸಂಸೇವಿತಂ ಬಾಲಾ ತ್ರಿಪುರಸುಂದರೀ ಶ್ರೀವಿದ್ಯಾ ಮೋದಕರಂ ಭವಭಯಹರಂ ವಾಮದೇವಂ ಭಾವಯೇಹಂ. ವಾಮದೇವಂ ಭಾವಯೇಹಂ ವಾಮದೇವಂ ಭಾವಯೇಹಂ
ईश्वरीनुत पदाम्बोरुहं ಶಂಕರನ ಮಾನಸೋಲ್ಲಾಸಿನಿಯಾದ ಶಂಕರಿಯು ಸದಾ ಆನಂದ ಲಹರಿಯನ್ನೇ ಹರಿಸುತ್ತಾಳಂತೆ. ತಾನೂ ಸಹ ಆನಂದೋತ್ಸಾಹದಲ್ಲೇ ಇದ್ದು ಶಿವನನ್ನೂ ಸಹ ಮುದಗೊಳಿಸಿ ಶಿವಾನಂದಕರಿ ಎನಿಸುತ್ತಾಳೆ. ಆ ಮಾತೆಗೆ ಅಹರ್ನಿಶ ಕೈವಲ್ಯಾನಂದದಾಯಿನಿ ಎಂದೇ ಅವಳ ಭಕ್ತರು ಸಂಬೋಧಿಸುತ್ತಾರೆ. ಆ ಮಾತೆಯ ಪರಮ ಭಕ್ತರಾದ ಆದಿಶಂಕರಾಚಾರ್ಯರಂತೂ ಒಂದು ಇಡೀ ಸ್ತೋತ್ರವನ್ನೇ ಭವಾನಿಗೆ ಮೀಸಲಾಗಿರಿಸಿ ಅದನ್ನೇ ಆನಂದಲಹರಿ ಸ್ತೋತ್ರವೆಂದೇ ಕರೆದರು. ಅವಳು ಪ್ರಕೃತಿಯಲ್ಲಿ ಹರಿಸುವ ಆನಂದಲಹರಿಯ ನಾನಾ ಮುಖಗಳನ್ನು ಇಲ್ಲಿ ಅವರು ವಿವರಿಸಿದ್ದಾರೆ. ಒಡೆಯರ ಮಾಳವಿರಾಗದ ಈ ಕೃತಿಯಲ್ಲಿ ಸಹಸ್ರ ಕಿರಣಾದಿ ಸುರಗುಣ ಪಾಲಿನಿ, ಸಹಸ್ರ ಸೂರ್ಯ ಪ್ರಕಾಶಿನಿ, ಅಹರ್ನಿಶ ಕೈವಲ್ಯಾನಂದದಾಯಿನಿ, ಮನೋನ್ಮಣಿ ಎಂದೇ ಬರುತ್ತದೆ. ಶಂಕರಿ ಸದಾನಂದಲಹರಿ ಕೃತಿ. ರಾಗ ಮಾಳವಿ ಆದಿತಾಳ. ಮಾಳವಿ ರಾಗವು 28ನೇ ಮೇಳ ಹರಿಕಾಂಭೋಜ ರಾಗದಲ್ಲಿ ಜನ್ಯ. ಈ ರಾಗಕ್ಕೆ ಬರುವ ಸ್ವರಸ್ಥಾನಗಳು ಷಡ್ಜ, ಚತುಶ್ರುತಿ ಋಷಭ, ಅಂತರಗಾಂಧಾರ, ಚತುಶ್ರುತಿ ಧೈವತ, ಕೈಶಿಕಿ ನಿಷಾದ. ಆರೋಹಣ ಅವರೋಹಣ ಕ್ರಮಗಳೆರಡೂ ವಕ್ರ ಸಂಪೂರ್ಣ. ಸಾ ರೀ ಗ ಮ ಪ ನೀ
ரி க ம ப நி ம த நி ச ச நி த நி ப ம க ம ரி ச கிருதிய சுத்த சாஹித்ய பல்லவி சங்கரி சதானந்த லஹரி பாஹி சிவானந்தகரி ஸ்ரீ கிரிராஜகுமாரி அனுபல்லவி ஷரதிந்து வதனே சுமனோஹரி சங்கர குஹ மோத ஸ்ரீ வித்யாரூபிணி மத்தியமகால சாஹித்ய சாகம்பரி சாதோதரி சாப விமோசனகரி சாமனசுந்தரி சங்கரி சதானந்த லஹரி சரண அநாதரக்ஷகி பிருஹன்நாயகி அநாதிகுரு சம்பிரதாய தர்ஷகி சரசீருஹாசன சுமனோல்லாசினி சரசிய நாப வக்ஷஸ்தலவாசினி மத்தியமகால சாஹித்ய சஹசிரகிரணாதி சுரகணபாதினி சஹசிரசூரிய பிரகாசினி அஹர்நிஷ கைவல்யானந்ததாயினி அஹந்தாதீத மனோன்மணி சங்கரி சதானந்தலஹரி பாஹி. Shankari Sadananda Lahari Pahi Shankari Sadananda Lahari Pahi Shankari Sadananda Lahari Pahi Shankari Sadananda Lahari Pahi Shankari சகஸ்ர கிரணாதி சுர கணபாதினி சகஸ்ர
शस्त्र सूर्य प्रगाशिनी अघनिश कैवल्य गंधरायिनी अगंधवी नमो मति शंकरि सदानंदलगरि सहस्र किरणादि सुर गणपालिनी सहस्र सूर्य प्रकाशिनी अघनिश कैवल्य गंधरायिनी अगंधवी नमो ಇದುವರೆಗೆ ಶ್ರೀ ವಿದ್ಯಾ ದರ್ಶನದ 16ನೇ ಸಂಪುಟವನ್ನು ಕೇಳಿದಿರಿ. ಶ್ರೀ ಜಯಚಾಮರಾಜ ಒಡೆಯರ್ ಅವರ ಮೂಲ ಕೃತಿಗಳ ಪರಿಷ್ಕರಣೆ, ಸಂಗೀತ ಹಾಗೂ ನಿರ್ದೇಶನ ಶ್ರೀ ಎಸ್ ಕೃಷ್ಣಮೂರ್ತಿ. ಹಾಡಿದ ಕಲಾವಿದರು ಪದ್ಮ ಗುರುದತ್, ವಿ ಕಲಾವತಿ ಅವಧೂತ್, ಟಿಎಸ್ ಸತ್ಯವತಿ, ಆರ್ ಚಂದ್ರಿಕಾ, ಆರ್ ಕೆ ಶ್ರೀಕಂಠನ್ ಹಾಗೂ ಆರ್ ಎಸ್ ರಮಾಕಾಂತ. ವಯಲಿನ್ ನುಡಿಸಿದವರು ಆರ್ ರಾಜಲಕ್ಷ್ಮಿ, ಬಿ ರಘುರಾಮ್ ಹಾಗೂ ವಿ ನಳಿನಾ ಮೋಹನ್. ಮೃದಂಗ ಪಕ್ಕವಾದ್ಯ ಪಿ ಪದ್ಮನಾಭನ್, ಬಿಎನ್ ಚಂದ್ರಮೌಳಿ ಹಾಗೂ ಟಿಎಎಸ್ ಮಣಿ. ಘಟ ನುಡಿಸಿದವರು ಎಂಎ ಕೃಷ್ಣಮೂರ್ತಿ ಹಾಗೂ ಬೆಂಗಳೂರು ಕೆ ವೆಂಕಟರಾಮ್. ಶ್ರುತಿ ಸಹಕಾರ ಸಿವಿ ರಾಮಕೃಷ್ಣ. ತಾಂತ್ರಿಕ ಸಹಾಯ ವೀರಭದ್ರಯ್ಯ ಹಾಗೂ ಕೆ ಅನಿತಾ. ಸಂಕಲನ ಶೇಷಪ್ರಭಾ ಎಲ್. ನಿರ್ಮಾಣ ಆರ್ ಊರ್ಮಿಳಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.